ಗೆಳೆಯರೇ ನಮಸ್ತೆ. ಬಹಳ ಮುಖ್ಯವಾಗಿರುವಂಥ ಒಂದಿಷ್ಟು ವಿಚಾರಗಳು ನಿಮ್ಮ ಜೊತೆಗೆ ಮಾತನಾಡಬೇಕು ಅನ್ನಿಸ್ತು, ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಬಂದಿದ್ದೀನಿ, ಬಹಳ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮಿಸಿ. ಸೊ ನಾನು ಮುಖ್ಯವಾಗಿರುವಂಥ ವಿಚಾರಕ್ಕೆ ಬರ್ತಾ ಇದ್ದೀನಿ. ಪೇಪರ್ಗಳನ್ನು ನಾವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡಿ ಬಿಸಾಕ್ತಾ ಇದ್ದೀವಿ. ಯಾರಿಗೂ ಕೂಡ ಪೇಪರಿನ ಮಹತ್ವನೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ. ಟಿಶ್ಯೂ ಪೇಪರ್ ಅಂತೂ ಸಿಕ್ಕರೆ ಸಾಕು, ಹೀಗೆ ಯೂಸ್ ಮಾಡಿಬಿಟ್ಟು ಹಿಂಗೆ ಬಿಸಾಕ್ಬಿಡ್ತೀವಿ. ಯಾಕೆ ಟಿಶ್ಯೂ ಪೇಪರ್ದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾ ನಿಮಗೆ? ಟಿಶ್ಯೂ ಪೇಪರ್ ಹೇಗೆ ರೆಡಿ ಆಗುತ್ತೆ ಅಂತ ಗೊತ್ತಾ? ಟಿಶ್ಯೂ ಪೇಪರಿಗೋಸ್ಕರ ಎಷ್ಟು ಮರಗಳನ್ನು ಕಡಿತಾರೆ ಅಂತ ಗೊತ್ತಾ? ಒಂದು ದಿನಕ್ಕೆ, ಒಂದು ನಿಮಿಷಕ್ಕೆ ಎಷ್ಟು ಮರಗಳು ಕಟ್ಟಾಗತ್ತೆ ಅಂತ ಹೇಳಿ. ಯಾವುದೇ ಪೇಪರ್ಗಳನ್ನು ಯೂಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಹಳ 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 ಕೇರ್ಫುಲ್ ಆಗಿ ಯೂಸ್ ಮಾಡಿ, ಪೇಪರ್ಗಳನ್ನು ವೇಸ್ಟ್ ಮಾಡಬೇಡಿ, ಅದನ್ನು ಹೇಳಬೇಕು ಅಂತ ಬಂದಿದ್ದೀನಿ. 27,000 ಮರಗಳನ್ನು ಒಂದು ದಿನಕ್ಕೆ ಟಿಶ್ಯೂ ಪೇಪರಿಗೋಸ್ಕರ ಕಟ್ ಮಾಡ್ತಾರೆ. ಟಿಶ್ಯೂ ಪೇಪರಿಗೋಸ್ಕರ 27,000 ಮರಗಳನ್ನು ನೆನ್ಪಿಟ್ಕೊಳ್ಳಿ. ಟಿಶ್ಯೂ ಪೇಪರ್ ಯೂಸ್ ಮಾಡಬೇಕಾದ್ರೆ ಹೋಟೆಲಿಗೆ ಹೋಗ್ತೀರಾ, ತೊಗೊಳ್ತಾರೆ ಟಿಶ್ಯೂ ಪೇಪರ್ ಬಿಸಾಕ್ತೀರಾ, ಎಲ್ಲಿ ಸಿಗುತ್ತೆ, ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಟಿಶ್ಯೂ ಪೇಪರ್ ತೊಗೊಂಡು ಹೋಗ್ತೀರಾ? ನೋ, ಯೂಸ್ ಎ ಹ್ಯಾಂಡ್ ಕರ್ಚೀಫ್, ಚಿಕ್ಕದಾಗಿ ನ್ಯಾಪ್ಕಿನನ್ನು ಇಟ್ಕೊಳ್ಳಿ. ಕಳ್ಕೊಳ್ಳೋದೇನು? ಹಿಂದಿನಿಂದ ನಾವೆಲ್ಲ ಬಂದಿರೋದು ಟಿಶ್ಯೂ ಪೇಪರ್ ಬರೋಕ್ಕಿಂತ ಮುಂಚಿತವಾಗಿ ಬಂದಿರೋದೇನು? ಹ್ಯಾಂಡ್ ಕರ್ಚೀಫ್, ನ್ಯಾಪ್ಕಿನ್, ಇದನ್ನ ಇಟ್ಕೊಳ್ಬೇಕಲ್ವಾ? ನಾವು ಟಿಶ್ಯೂ ಪೇಪರನ್ನು ಸಿಗತ್ತೆ ಬಿಸಾಕ್ ಹೋದ್ರಾಯ್ತು ಅನ್ನೋ ರೀತಿಯಲ್ಲಿ ಇದೀವಿ. ಬಟ್ ಇದರ ಎಫೆಕ್ಟ್ ಏನಾಗ್ತಾ ಇದೆ ಗೊತ್ತಾ? ಈಗೆಲ್ಲ ನಾವು ಅನುಭವಿಸ್ತಾ ಇದ್ದೀವಲ್ಲ, ಪ್ರತಿಭಟನೆಗಳು, ಮಳೆ ಬರ್ತಾ ಇಲ್ಲ, ಎನ್ವಿರಾನ್ಮೆಂಟ್ ಸಮಸ್ಯೆ ಆಗ್ತಾ ಇದೆ, ಪರಿಸರದಲ್ಲಿ ಮರಗಳು ಇಲ್ಲದೇ ಯಾವ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇದೆ ಅಂತೇಳಿ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಇವತ್ತಿನ ಈ ವಿಚಾರದಲ್ಲಿ. ನಿಮಗೆ ಈ ಟಿಶ್ಯೂ ಪೇಪರ್ಗಳನ್ನು ರೀಸೈಕಲ್ ಮಾಡೋಕ್ಕೂ ಕೂಡ ತುಂಬ ಕಷ್ಟ. ಯಾಕೆ ಅನ್ನೋದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎರಡು ಸವಾಲಿದೆ, ಎರಡು ಕಾರಣಗಳಿದೆ ಅದಕ್ಕೆ. ಒಂದು, ಫುಡ್ಡನ್ನು ಯೂಸ್ ಮಾಡಿ ನೀವು ಗಲೀಜು ಮಾಡಿ ಹಿಂಗೆ ಬಿಸಾಕಿರ್ತೀರ, ಅದನ್ನು ಯೂಸ್ ಮಾಡಬೇಕಾದ್ರೆ ಕಷ್ಟ ಆಗತ್ತೆ. ಎರಡನೇದು, ಅದರಲ್ಲಿರುವಂಥ ಫೈಬರ್ ಇರುತ್ತೆ ಅಲ್ಲ, ಆ ಫೈಬರ್ ಸ್ಟ್ರೆಂತ್ ಹೊರಟು ಹೋಗ್ಬಿಟ್ಟಿರುತ್ತೆ, ಹಾಗಾಗಿ ಬಹಳ ಕಷ್ಟ ಆಗುತ್ತೆ ಇದನ್ನು ಟಿಶ್ಯೂ ಪೇಪರ್ನ ಯೂಸ್ ಮಾಡಬೇಕು. ವೇಸ್ಟ್ ಅದು. ದಯವಿಟ್ಟು ಟಿಶ್ಯೂ ಪೇಪರ್ಗಳನ್ನು ಯೂಸ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ. ಸೊ ಎಷ್ಟು ಆಗ್ತಾ ಇದೆ ಗೊತ್ತಾ? ಬಹಳಷ್ಟು ಆಫೀಸ್ಗಳಲ್ಲಿ ಶೇಕಡ 20%ನಷ್ಟು ಟಿಶ್ಯೂ ಪೇಪರಿಂದನೇ ವೇಸ್ಟ್ ಆಗ್ತಾ ಇರೋದು. ಹ್ಯಾಂಡ್ ವಾಶ್ ಮಾಡಿದಾಗ ಟಿಶ್ಯೂ ಪೇಪರ್ ಯೂಸ್ ಮಾಡು, ಡಸ್ಟ್ಬಿನ್ನಿಗೆ ಹಾಕು. ಹಾಕ್ಬೇಕು, ಒಂದು ಹ್ಯಾಂಡ್ ಕರ್ಚೀಫ್ ಇಟ್ಕೊಳ್ಳಿ, ಒಂದು ನ್ಯಾಪ್ಕಿನ್ ಇಟ್ಕೊಳ್ಳಿ, ಜೇಬಲ್ಲಿರುತ್ತೆ ತಾನೆ, ಏನಾಗುತ್ತೆ? ಹೆಣ್ಮಕ್ಕಳಾದರೆ ಪರ್ಸಲ್ಲಿ ಇಟ್ಕೊಳ್ಳಿ ಒಂದು. ಏನೇನೋ ಇಟ್ಕೊಳ್ತೀರೋ ಪರ್ಸಲ್ಲಿ, ಒಂದು ಹ್ಯಾಂಡ್ ಕರ್ಚೀಫ್ ಇಟ್ಕೊಳ್ಳೋದು ಕಷ್ಟನ? ಪರಿಸರಕ್ಕೋಸ್ಕರ ಇದನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇದರಲ್ಲಿ ಮುಖ್ಯವಾಗಿ ನಾನು ನಿಮಗೆ ಪೇಪರ್ ಬಳಕೆಯನ್ನು ಕಡಿಮೆ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಹ್ಯಾಂಡ್ ಕರ್ಚೀಫು, ನ್ಯಾಪ್ಕಿನ್ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ನಮಗೆ ಈ ಥರ ಹ್ಯಾಂಡ್ ವಾಶ್ ಮಾಡಿದಾಗ ಜಸ್ಟು ಮಾಡಿಕೊಂಡ್ರು ಕೂಡ ಅದು ಒಣಗೋಗುತ್ತೆ ಅದರ ಪಾಡಿಗೆ. ಇಟ್ಸ್ ಅ ಗುಡ್ ಫಾರ್ ಹೆಲ್ತ್ ಆಲ್ಸೋ. ನೀರಿರಬೇಕು ಕೈ ಮೇಲೆ, ತೇವಾಂಶ ಇರಬೇಕು, ಸ್ವಲ್ಪ ತನ್ನ ತಾನೇ ಆರಿ ಹೋಗುವಂಥ ಕೆಲಸ ಆದರೆ ಇನ್ನೂ ಒಳ್ಳೆಯದೆ ಸ್ಕಿನ್ನಿಗೆ. ನೀವು ಹಿಂಗೆ ಒರೆಸ್ಕೊಂಡು ಸ್ಕಿನ್ನಿಗೆ, ಇಲ್ಲ ಡ್ರೈಯರನ್ನು ಯೂಸ್ ಮಾಡ್ಕೊಳ್ಳಿ, ಈ ಟಿಶ್ಯೂ ಪೇಪರನ್ನು ಅವಾಯ್ಡ್ ಮಾಡಿ. ಬಟ್ ನಾನು ಅತಿ ಮುಖ್ಯವಾಗಿ ನಮಗೆ ಹೇಗೆ ಶ್ವಾಸಕೋಶ ಇದೆಯೋ, ಲಂಗ್ಸ್ ಹೇಗಿದೆಯೋ, ಹಾಗೆ ನಮ್ಮ ಗೃಹಕ್ಕೂ ಕೂಡ ಮರಗಳೇ ಶ್ವಾಸಕೋಶ ಇದ್ದಂಗೆ, ಲಂಗ್ಸ್ ಇದ್ದಂಗೆ. ಅದು ಅದು ಕಡಿಮೆ ಆಗಿಬಿಟ್ರೆ ದೇಹದಲ್ಲಿ ಲಂಗ್ಸ್ ಏನಾದರೂ ಎಫೆಕ್ಟ್ ಆದರೆ ಏನಾಗುತ್ತೆ? ಡೆಫಿನೆಟ್ಲಿ ನಮ್ಗೆ ಸಮಸ್ಯೆ ಅಲ್ವಾ? ಹಾಗೆ ಗ್ರಹಗಳಿಗೆ, ನಮ್ಮ ಗ್ರಹಕ್ಕೆ ಮರಗಳು ಕಡಿಮೆ ಆದರೆ ಡೆಫಿನೆಟ್ಲಿ ನಮಗೆ ಏಟು, ಅದರ ಪರಿಣಾಮ ಏನಾಗ್ತಾ ಇದೆ ಈಗಾಗಲೇ ನೋಡ್ತಾ ಇದ್ದೀರಾ ನೀವು. ಸೊ ನಾವು ಒಟ್ಟಾರೆಯಾಗಿ ನಮ್ಮ ಭೂಮಿ ಮೇಲೆ ನೋಡೋದಾದರೆ 32% ಕಾಡಿದೆ. ಏ ಜಾಸ್ತಿ ಆಯ್ತಲ್ಲ ಸರ್ ಅಂತ ನೀವು ಅನ್ಬೋದು. ಬಟ್ ಈ 32% ಏನಿದೆಯಲ್ಲ, ಇದಿಷ್ಟು ಇದರಲ್ಲಿ ಸಂಗ್ರಹವಾಗುವಂಥ ಇಂಗಾಲದ ಒಟ್ಟು ಪ್ರಮಾಣ ಎಷ್ಟು ಗೊತ್ತಾ? 400,000,000,000 ಟನ್ಗಳು ಅಂತ ಅಂದಾಜಿಟ್ಕೊಂಡಿದ್ದಾರೆ. ಎಷ್ಟು? 400,000,000,000 ಟನ್. ನಾವೆಲ್ಲ ಹೊರಸೂಸ್ತೀವಲ್ಲ ಅದು, ಸೊ ಅದಕ್ಕೆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಅದು. ಸೊ ನಾವು ಬಿಡುವಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ, ಇದನ್ನು ಹೀರಿಕೊಳ್ಳೋಕೆ ಸುಮಾರು 1 ಟ್ರಿಲಿಯನ್ ಮರಗಳನ್ನು ನಾವು ನೆಡಬೇಕಾಗತ್ತೆ. 1 ಟ್ರಿಲಿಯನ್ ಮರಗಳನ್ನು ನಾವು ಈಗಿರುವಂಥ ಜನಸಂಖ್ಯೆಯಲ್ಲಿ ಬಿಡುವಂತಹ ಇಂಗಾಲದ ಡೈಆಕ್ಸೈಡನ್ನು 1 ಟ್ರಿಲಿಯನ್. ಈಗ ಸದ್ಯಕ್ಕೆ ಎಷ್ಟಿದೆ ಪ್ರಪಂಚದಾದ್ಯಂತ ಮರಗಳ ಸಂಖ್ಯೆ ಅಂತಂದರೆ ಸುಮಾರು 3 ಟ್ರಿಲಿಯನ್ ಮರಗಳಿದೆ. ಓಕೆ, ಈಗ ಸದ್ಯಕ್ಕಿದೆ, ಬಟ್ ಇದು ಹೇಗೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ನಾನು ಹೇಳ್ತೀನಿ. ನೋಡಿ, ನಾನು ಹಾಗೆ ಹೇಳಿದೆ ನಿಮಗೆ ಟಿಶ್ಯೂ ಪೇಪರಿಗೋಸ್ಕರ ಒಂದು ದಿನಕ್ಕೆ 27,000 ಮರಗಳನ್ನು ಕಡಿತಾರಂಥೇಳಿ. ಒಂದು ನಿಮಿಷಕ್ಕೆ ಎಷ್ಟಾಗ್ಬೋದು? 24 ಮರಗಳನ್ನು ಕಡಿಯಲಾಗುತ್ತೆ ಪೇಪರಿಗೋಸ್ಕರ.
ಬರೀ ಪೇಪರಿಗೋಸ್ಕರ 24 ಮರಗಳನ್ನು ಕಡಿತಗೊಳಿಸ್ತಾರೆ. ಅದು ನಿಮಗೆ ಸಿಗುವಂತಹ ಒಂದು ಲೆಕ್ಕದ ಪ್ರಕಾರ, ಇನ್ನೂ ಅದೆಷ್ಟು ನಂಬರ್ಸ್ಗಳು ನಿಮಗೆ ಡಾಟಾ ಸಿಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಅಂದರೆ 2.5 ಸೆಕೆಂಡಿಗೆ ಒಂದು ಮರ ಹೋಗುತ್ತೆ, 2.5 ಸೆಕೆಂಡಿಗೆ. ಜಸ್ಟ್ ಕ್ಲಾಕಲ್ಲಿ ಕ್ಲೋಸ್, ಒಂದು ಮರ ಹೊರಟೋಯ್ತು. ಪರಿಸ್ಥಿತಿ ಏನಾಗಬಾರದು ಮುಂದೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಾಗುತ್ತೆ ಅಂತ ಹೇಳಿ. ಆಮೇಲೆ ಒಂದು ಲೆಕ್ಕ ಕೊಡ್ತೀನಿ ನಿಮ್ಗೆ. ಅಲ್ಲ ಸರ್, ಎಲ್ಲ ಕಡೆನೂ ಮರಗಳನ್ನೆಲ್ಲ ಬೆಳೆಸ್ತಾರಲ್ಲ, ಹೆಂಗೆ ಕಡಿಮೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಹೌದು, ಇಡೀ ಪ್ರಪಂಚದಾದ್ಯಂತ ಪ್ರತಿ ವರ್ಷ 115 ಕೋಟಿ ಮರಗಳನ್ನು ನೆಡ್ತಾರೆ. ವೆರಿ ಗುಡ್, 115 ಕೋಟಿ ಮರಗಳನ್ನು. ಬಟ್ ಸ್ಯಾಡ್ ಪಾರ್ಟ್ ಏನು ಗೊತ್ತಾ, 1500 ಕೋಟಿ ಮರಗಳನ್ನು ಕಡ್ದಾಕ್ಬಿಡ್ತಾರೆ. 1500 ಕೋಟಿ ಮರಗಳನ್ನು ಕಡ್ದಾಕ್ಬಿಡ್ತಾರೆ. ಇದು ಕೇವಲ ಕಾಡುಗಳಲ್ಲಿ ಕಡಿಯುವಂಥದ್ದಲ್ಲ, ನಾವೆಲ್ಲ ಸಿಟಿಗಳಲ್ಲಿ ರಸ್ತೆ ಮಾಡೋಕ್ಕೋಸ್ಕರ ಕಡಿತಾರಲ್ಲ ಅದು, ಆಮೇಲೆ ಜಮೀನುಗಳಲ್ಲಿರುವಂಥ ಮರಗಳನ್ನು ಕಡಿತಾರೆ, ಅದೆಲ್ಲ ಲೆಕ್ಕ ಇಟ್ಕೊಂಡೆ ಪ್ರತಿ ವರ್ಷಕ್ಕೆ 1500 ಕೋಟಿ ಮರಗಳನ್ನು ಕಡಿತಾರೆ. ಬಟ್ ನೆಡುವಂಥ ಮರಗಳು 115 ಕೋಟಿ ಮರಗಳು. ಎಲ್ಲಿಂದ ಎಲ್ಲಿಗೆ ಹೀಗೆ ಹೋಗ್ತಾ ಇದ್ರೆ ಪೂರ್ತಿ ನಾಶ ಆಗೋಗ್ಬಿಡುತ್ತೆ. ಸೊ ನಮಗೆ ಕಾಗದಕ್ಕೇನೆ ಬೇಕಾಗುವಂಥ ಮರಗಳೆಷ್ಟು ಅಂತಂದರೆ, ನಿಮಗೆ 400 ಕೋಟಿಯಿಂದ 800 ಕೋಟಿ ಮರಗಳನ್ನು ಬರೀ ಕಾಗದಕ್ಕೋಸ್ಕರನೇ ಬಳಕೆ ಮಾಡ್ತಾರೆ. 400ರಿಂದ 800 ಕೋಟಿ ಮರಗಳನ್ನು. ಹೇಗಿರಬೇಕು ಪರಿಸ್ಥಿತಿ, ಜಸ್ಟ್ ನೀವು ಯೋಚನೆ ಮಾಡಿ ಏನಾಗುತ್ತೆ ಅಂತ ಹೇಳಿ. ಸೊ ಈಗ ಒಂದಿಷ್ಟು ಲೆಕ್ಕವನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಈ ಪ್ಯಾಕೇಜಿಂಗ್ ಮಾಡುವಂಥ ಪೇಪರ್ಗಳನ್ನು ಬಳಕೆ ಮಾಡ್ತಾರೆ ಗೊತ್ತಾ, ಒಂದಿಷ್ಟು ರ್ಯಾಪ್ ಪ್ಯಾಕ್ ಮಾಡುವಂಥ ಕೆಲಸಕ್ಕೆ. ಅದಕ್ಕೆ 55% ಕಾಗದವನ್ನೇ ಬಳಕೆ ಮಾಡುವಂಥದ್ದು. ಕಾಗದ ಎಲ್ಲೆಲ್ಲಿ ಹೇಗೆ ಬಳಕೆ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ ನಿಮಗೆ. ಮುದ್ರಣ ಮತ್ತು ಬಳಕೆಗೋಸ್ಕರ, ಅಂದರೆ ನಾವೆಲ್ಲ ಪ್ರಿಂಟ್ ಮಾಡುವಂಥ ಬುಕ್ಸ್ ಇವೆಲ್ಲ ಬರುತ್ತೆಲ್ಲ, ಅದಕ್ಕೆ 26% 26% ಬಳಕೆ ಆಗುತ್ತೆ ಪೇಪರು. ಈಗ ನಾನಾಗಲೇ ಹೇಳಿದ್ನಲ್ಲ ಟಿಶ್ಯೂ ಪೇಪರ್ ವಿಚಾರಕ್ಕೆ, ಟಾಯ್ಲೆಟ್ ಪೇಪರು ಮತ್ತು ಇತರೆ ಬಳಕೆ ಆಗುವಂಥ ಪೇಪರು 19% ಇದೆ. ಇದನ್ನು ಅವಾಯ್ಡ್ ಮಾಡ್ಬೋದಲ್ಲ, ನಾವು ಸಾಧ್ಯ ಇದೆಯಲ್ವಾ? ಬುಕ್ಸ್ಗಳನ್ನು ಏನು ಮಾಡೋಕ್ಕಾಗೋದಿಲ್ಲ, ಅದನ್ನು ಡಿಜಿಟಲಿ ಮಾಡ್ಬೋದು, ಬಟ್ ಆದರೂ ಬುಕ್ಕನ್ನು ಓದುವಂಥದ್ದೇ ಬೇರೆ, ಅದು ಬೇರೆ ವಿಚಾರ. ಬಟ್ ಟಿಶ್ಯೂ ಪೇಪರ್ಗಳನ್ನು ಅವಾಯ್ಡ್ ಮಾಡ್ಬೋದಲ್ವಾ ನಾವು? ಟಾಯ್ಲೆಟ್ ಪೇಪರ್ಗಳನ್ನು ಅವಾಯ್ಡ್ ಮಾಡ್ಬೋದಲ್ವಾ? ಇಲ್ಲಿ ಬೇರೆ ಏನು ಅಲ್ಟರ್ನೇಟಿವ್ ಮಾಡ್ಕೊಳ್ಬೋದಲ್ಲ ನಾವು? ಆಮೇಲೆ ಪ್ಯಾಕೇಜಿಂಗ್ ಮಾಡೋಕ್ಕೂ ಕೂಡ ಪೇಪರ್ ಬದಲಾಗಿ ಏನಾದರೂ ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ? ಇವೆಲ್ಲವೂ ಕೂಡ ಬಹಳ ಮುಖ್ಯ ಇದೆ. ಸೊ ನಿಮಗೆ ಇನ್ನೂ ಒಂದು ವಿಚಾರ ಹೇಳಬೇಕು ಈ ಟಿಶ್ಯೂ ಪೇಪರ್ ವಿಚಾರದಲ್ಲಿ. 3000 ಮೆಟ್ರಿಕ್ ಟನ್ ತ್ಯಾಜ್ಯ, ಅಂದರೆ ಡಸ್ಟ್ಬಿನ್ನಿಗೆ ಹಾಕೋದು, 3000 ಮೆಟ್ರಿಕ್ ಟನ್ನಷ್ಟು ನಿಮಗೆ ತ್ಯಾಜ್ಯ ಉತ್ಪನ್ನ ಆಗುತ್ತೆ ಬರೀ ಟಿಶ್ಯೂ ಪೇಪರಿಂದ ಬೇಕಾಗಿದೆಯಲ್ಲ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕಾಗುತ್ತೆ ಅಲ್ವಾ ನಮಗೆ? ಇದ್ರ ಬದಲಾಗಿ ನಾನಾಗಲೇ ಹೇಳ್ತಾ ಇದ್ದಲ್ಲ ನಿಮಗೆ, ಏನು ನ್ಯಾಪ್ಕಿನನ್ನು ಯೂಸ್ ಮಾಡ್ಬೋದು, ಕರ್ಚಿಫ್ ಹ್ಯಾಂಡ್ ಕರ್ಚಿಫ್ ಯೂಸ್ ಇಟ್ಕೊಂಡು ಓಡಾಡ್ಬೋದು, ಇಲ್ಲ ಡ್ರೈಯರ್ ಹ್ಯಾಂಡ್ ಡ್ರೈಯರನ್ನು ಯೂಸ್ ಮಾಡ್ಕೊಳ್ಬೋದು. ಇವುಗಳ ಸಾಧ್ಯತೆ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತಪ್ಪ. ಸೊ ಇನ್ನೊಂದು ಹೇಳಬೇಕು, ವಿಶ್ವಸಂಸ್ಥೆ ಹೇಳುತ್ತೆ 2050 ಏನಾಗುತ್ತೆ ಅಂದರೆ, ಈಗಿರುವಂಥ ಜನಸಂಖ್ಯೆ ಏನಿದೆ ಅದರ 200 ಕೋಟಿ ಹೆಚ್ಚು ಜನರು ಆಗ್ತಾರೆ ಅಂತ ಹೇಳಿ. ಜನಸಂಖ್ಯೆ ತುಂಬ ಹೆಚ್ಚಾಗುತ್ತೆ ಅಂತೇಳಿ, ಆ ಸಂದರ್ಭದಲ್ಲಿ ಹೆಚ್ಚು ಮರಗಳೆಲ್ಲ ಬೇಕಾಗತ್ತೆ. ನಾವೀಗ ಕಡಿತಾ ಹೋಗ್ಬಿಟ್ಟಿರುವಂಥ ಪರಿಣಾಮ ನೋಡಿಬಿಟ್ರೆ ಸಾಧ್ಯತೆನೇ ಇಲ್ಲ, ಕಷ್ಟ, ಬಹಳ ಕಷ್ಟ ಮರಗಳ ವಿಚಾರದಲ್ಲಿ. ಸೊ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂಗೆ ಏನಾಗುತ್ತೆ, ಅದರ ಶಕ್ತಿ ಕೂಡ ಕಡಿಮೆ ಆಗುತ್ತೆ, ಬೇರೆ ಮರಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದು ಮಳೆ ಆಗೋದಿಲ್ಲ, ಮಳೆ ಆಗದೇ ಇದ್ದರೆ ಮರಗಳು ಬೆಳೆಯೋದಿಲ್ಲ, ಮರಗಳು ಬೆಳೀದೇ ಇದ್ದರೆ ಇರುವಂಥ ಮರಗಳಿಗೆ ಏನಾಗ್ಬಿಡುತ್ತೆ, ಮಳೆ ಆಗದೇ ಇದ್ದಾಗ ಕೀಟಗಳು ಜಾಸ್ತಿ ಆಗುತ್ತೆ, ಹುಳ ಹಿಡಿಯುತ್ತೆ, ಎಲೆಗಳಿಗೆ ಶಕ್ತಿ ಇರೋದಿಲ್ಲ, ಕಳ್ಕೊಳ್ಳುತ್ತೆ. ಸೊ ಹೀಗೆ ಕಡಿಯೋದಕ್ಕಿಂತಲೂ ಅದ್ರ ಪಾಡಿಗೆ ಅವೇ ಸತ್ತೋಗುವಂಥ ಪರಿಸ್ಥಿತಿಗಳು ಜಾಸ್ತಿ ಆಗ್ಬಿಡುತ್ತೆ ಮಳೆ ಆಗದೇ ಇರುವಂಥ ಪರಿಸ್ಥಿತಿ ಬಂದುಬಿಟ್ರೆ. ಹಾಗಾಗಿ ಇವೆಲ್ಲ ನಾವು ಬಹಳ ಗಮನಿಸಬೇಕು. ಆಮೇಲೆ ನಾವು ಪ್ರತಿ ವರ್ಷ 400 ಮೆಟ್ರಿಕ್ ಟನ್ ಕಾಗದವನ್ನು ಉತ್ಪಾದನೆಯನ್ನು ಮಾಡುತ್ತೆ ಪ್ರಪಂಚ. ಸೊ ಕಾಗದದ ಉತ್ಪಾದನೆಗೆ ಮರಗಳನ್ನು ಕತ್ತರಿಸಿದಾಗ ಏನಾಗುತ್ತೆ, ಬರೀ ಮರಗಳನ್ನು ಕಡಿದ್ಬಿಟ್ಟು ಮರ ಕಾಗದಗಳನ್ನು ಮಾಡ್ಕೊಂಬಿಟ್ಟಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಳ್ಬೋದು. ನೋ, ಇದರ ಎಫೆಕ್ಟ್ ಹೇಗಾಗತ್ತೆ, ಯಾವ ರೀತಿ ಆಗುತ್ತೆ ಅಂತಂದರೆ, ಈ ಮರಗಳನ್ನು ಕಡಿಯೋದ್ರಿಂದ ವರ್ಷಕ್ಕೆ ಸುಮಾರು 28 ಲಕ್ಷ ಮೆಟ್ರಿಕ್ ಟನ್ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಬರುತ್ತೆ.
ಆಚೆಗೆ ಮರಗಳನ್ನು ಕಡಿಯೋದ್ರಿಂದ. ಈಗ ಸದ್ಯದ ಇದ್ರ ಪ್ರಕಾರ ಡಾಟಾ ಹೇಳ್ತಾ ಇದ್ದೀನಿ ನಿಮಗೆ, ಒಟ್ಟು 400 ಮೆಟ್ರಿಕ್ ಟನ್ ಕಾಗದವನ್ನು ಉತ್ಪಾದನೆ ಮಾಡೋಕ್ಕೆ ಮರಗಳನ್ನು ಕಡಿತಾರೆ. ಈ ಮರಗಳನ್ನೇನು ಕಡಿತಾ ಇದ್ದಾರೆ, ಆ ಮರಗಳಿಂದಾಗಿ ಉತ್ಪಾದನೆ ಆಗ್ತಾ ಇರುವಂಥದ್ದು ಎಷ್ಟು ಇಂಗಾಲದ ಡೈಆಕ್ಸೈಡ್ ಅಂತಂದರೆ, ಬೇರೆ ಇಂಗಾಲದ ಡೈಆಕ್ಸೈಡ್ ಹೇಳ್ತಾ ಇಲ್ಲ ನಾನು, ಬರೀ ಮರಗಳನ್ನು ಕಡಿಯೋದ್ರಿಂದನೇ ಉತ್ಪಾದನೆ ಆಗುವಂಥ ಇಂಗಾಲದ ಡೈಆಕ್ಸೈಡು ಅದು 28 ಲಕ್ಷ ಮೆಟ್ರಿಕ್ ಟನ್ ಪ್ರತಿ ವರ್ಷ. ಜಸ್ಟ್ ಇಮ್ಯಾಜಿನ್ ಏನಾಗ್ತಾ ಇದೆ ಪರಿಸ್ಥಿತಿ. ಹಾಗಾಗಿನೇ ವಾತಾವರಣದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಸೊ ಅದು ಹೇಳೋದು ನೀವು ಕೇಳಿಸ್ಕೊಳ್ಳೋದು ಎಲ್ಲ ಆಗುತ್ತೆ, ಪಾಲನೆ ಮಾಡಬೇಕಾಗಿರೋದು ನೀವು. ನಿಮ್ಮ ಮಕ್ಕಳಿಗೆ ಸಾಧ್ಯ ಆದಷ್ಟು ಪೇಪರ್ಗಳನ್ನು ಅವಾಯ್ಡ್ ಮಾಡಿ, ಮರಗಳನ್ನು ಉಳಿಸಿ, ಪರಿಸರವನ್ನು ಪ್ರೀತಿಸಿ. ಇಷ್ಟೇ ನನ್ನ ಕಳಕಳಿ. ಧನ್ಯವಾದಗಳು.